ಬಡವರಿಗೆ ಸೇರ್ಬೇಕಾಗಿದ್ದ ದೂಡ ಸೈಟ್ಗಳು ಪ್ರಭಾವಿಗಳ ಪಾಲಾಗಿದೆ. ಜೆ ಎಚ್ ಪಟೇಲ್ ಬಡಾವಣೆಯ ಸೈಟ್ಗಳು ಉಳ್ಳವರ ಪಾಲಾಗಿದೆ. ಬಡವರಿಗೆ ಕೊಡಬೇಕಾಗಿತ್ತು ಈ ಸೈಟ್ನ, ಆದರೆ ಇಲ್ಲಿ ಉಳ್ಳವರ ಪಾಲಾಗಿದೆ. ಇವೆಲ್ಲವೂ ಕೂಡ ಜೆ ಎಚ್ ಪಟೇಲ್ ಬಡಾವಣೆಯ ಸೈಟ್ಗಳು. ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಜೆ ಎಚ್ ಪಟೇಲ್ ಬಡಾವಣೆಯ ಸೈಟ್ಗಳು. ಹಾಲಿ ಶಾಸಕ ಎಸ್ ಎ ರವೀಂದ್ರನಾಥ್, ಮಾಡಾಳು ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಬಸವರಾಜ ನಾಯಕ್, ದೂಡ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್, ಹಾಲಿ ಬಿಜೆಪಿ ಅಧ್ಯಕ್ಷ ಎಸ್ ಎಂ ವೀರೇಶ ಹನಗವಾಡಿ, ಇವರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಬಡವರಿಗೆ ಸೇರ್ಬೇಕಾಗಿದ್ದ ಸೈಟ್ ಇದು. ಪ್ರಕರಣ ಕೈಬಿಡುವಂತೆ ಅರ್ಜಿ ಸಲ್ಲಿಸಿದ್ರು ಆರೋಪಿಗಳು. ಈ ಪ್ರಕರಣವನ್ನು ಕೈಬಿಡಬೇಕು, ಮುಂದುವರಿಸ್ಬಿಡಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಆರೋಪಿಗಳ ಮನವಿಯನ್ನು ತಿರಸ್ಕರಿಸಿದೆ ಬೆಂಗಳೂರು ವಿಶೇಷ ನ್ಯಾಯಾಲಯ. ಸಾಧ್ಯನೇ ಇಲ್ಲ, ವಿಚಾರಣೆ ಆಗಬೇಕಿದು ಅಂತ ಹೇಳಿದೆ. 2009-10 ವಸತಿ ರಹಿತರಿಗೆ ನಿವೇಶನ ಹಂಚಿಕೆ ಕರೆದಿದ್ದ ಅರ್ಜಿಗಳು. ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಒಳಗೊಳಗೆ ಸೈಟ್ ಬಿಕರಿ ಆಗಿಬಿಟ್ಟಿದೆ, ಸೇಲ್ ಆಗಿಬಿಟ್ಟಿದೆ. 507 ಸೈಟ್ಗಳಲ್ಲಿ ಮುಕ್ಕಾಲು ಭಾಗ ಪ್ರಭಾವಶಾಲಿಗಳ ಪಾಲಾಗಿದೆ. ಮುಕ್ಕಾಲು ಭಾಗ 75%. ಲೋಕಾಯುಕ್ತ ನ್ಯಾಯಾಲಯದಲ್ಲಿ 69 ಪ್ರಕರಣ ದಾಖಲಿಸಿದ್ದಾರೆ ಶ್ರೀರಾಮ ಸೇನೆ. ಮಣಿ ಎಂಬುವರಿಂದ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದಲ್ಲಿ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ಅಂತ ಆರೋಪ ಕೂಡ ಇದೆ. ಆರೋಪ ಇದೆ, ಇನ್ನು ಪ್ರಕರಣ ವಿಚಾರಣೆ ಆಗಬೇಕಲ್ಲ. ಪ್ರಕರಣ ಕೈಬಿಡುವಂತೆ ಆರೋಪಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಬೆಂಗಳೂರು ವಿಶೇಷ ನ್ಯಾಯಾಲಯ ಸಾಧ್ಯನೇ ಇಲ್ಲ, ವಿಚಾರಣೆ ಮಾಡೇ ಮಾಡ್ತೀವಿ, ಮುಂದುವರಿಸ್ತೀವಿ ಅಂತ ಹೇಳಿದೆ. ದೂಡ ಸೈಟು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಜೆ ಎಚ್ ಪಟೇಲ್ ಬಡಾವಣೆಯ ಸೈಟ್ಗಳು. ಒಳಗೊಳಗೆ ಅವರವರೊಳಗೆ ಸೇಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನೆಲ್ಲ. ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪನವರು, ಆಮೇಲೆ ಪಿ ಟಿ ಪರಮೇಶ್ವರ್ ನಾಯ್ಕ್, ಎಕ್ಸ್ ಎಮ್ ಎ ಬಸವರಾಜ್ ನಾಯ್ಕ್, ಎಕ್ಸ್ ಎಂ ಎಲ್ ಎಗಳು. ಇವರು ಅಷ್ಟೇ ಅಲ್ಲದೆ ಇವರ ಪತ್ನಿ, ಇವರ ಅಳಿಯ, ಇವರ ಮಗಳು, ಇವರ ಪಿ ಎ, ಇವರ ಫ್ರೆಂಡ್ಸು, ಇವರಿಗೆಲ್ಲ ಇವ್ರ ಹತ್ರ 10 ಮನೆಗಳಿದ್ದಾವೆ, ಸೈಟ್ಗಳಿದ್ದಾವೆ. ಆದರೂ ಇವರಿಗೆ ಆಸೆ, ದುರಾಸೆ, ಬಡವರಿಗೆ ಬೀದಿಗಿಳಿಸಿದಂಥವ್ರು ಇವರು. ಸೊ ಈ ಜಿಲ್ಲಾ ಅಧ್ಯಕ್ಷರು, ಅವತ್ತಿನ ದೂಡ ಅಧ್ಯಕ್ಷರು ಯಶವಂತ ಜಾಧವ್, ಅವರೂ ಅಪರಾಧಿಗಳಂತಾಗಿದ್ದಾರೆ. ಅವರು ಕೂಡ ಈ ಎಲ್ಲ ಕೇಸ್ಗಳಲ್ಲಿ ಅವರೂ ಇದ್ದಾರೆ. ಈಗಿನ ಜಿಲ್ಲಾ ಅಧ್ಯಕ್ಷರು ಹನಗವಾಡಿ ವೀರೇಶ್ ಅವರೂ ಇದ್ದಾರೆ. ಅವರ ಪತ್ನಿಯದ್ದು ಹೆಸರಿದೆ ಅದರಲ್ಲಿ, ರೂಪಾ ವೀರೇಶ್ ಅಂತ ಹೇಳಿ. ಸೊ ನನಗೆ 100% ವಿಶ್ವಾಸ ಇದೆ ನ್ಯಾಯಾಲಯ ಅವರಿಗೆ ಶಿಕ್ಷೆ. 2017 ದಾವಣಗೆರೆಯಲ್ಲಿ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿ 513 ನಿವೇಶನಗಳು ಹೊಂದಿದ್ದು, ಅದರಲ್ಲಿ ಫಲಾನುಭವಿಗಳಿಗೆ ಸೇರಬೇಕು ಅಂತೇಳಿ ಹರಾಜು ಮುಖಾಂತರ ಮಾಡಿದ್ದ. ಇದರಲ್ಲಿ ಎಸ್ ಎ ರವೀಂದ್ರನಾಥ್ ಕುಟುಂಬದವರು, ಹಾಲಿ ಶಾಸಕರು ಬಸವರಾಜ ನಾಯಕ್ ಎಕ್ಸ್ ಎಮ್ ಎಲ್ ಎ ಅವರ ಕುಟುಂಬದವರಿಗೆ, ಹಾಲಿ ಶಾಸಕರು ಪಿ ಟಿ ಪರಮೇಶ್ವರ ಹೂವಿನಡಗಲಿ ಅವ್ರ ಕುಟುಂಬದವರಿಗೆ, ಹಾಲಿ ಅಧ್ಯಕ್ಷರು, ಬಿ ಜೆ ಪಿ ಶಾಸಕರು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಖ್ಯಾತ ಉದ್ಯಮಿಗಳು, ಈ ಥರ ಅವರು ಸ್ವಂತಕ್ಕೆ ಯಾವ್ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವರು ನಿವೇಶನಗಳನ್ನು ಹಂಚಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ವತಿಯಿಂದ ನಾವು RTI ಮುಖಾಂತರ ಎಲ್ಲ ದಾಖಲೆಗಳನ್ನು ಪಡೆದು ದಾವಣಗೆರೆಯ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ 113 ಪ್ರಕರಣ ದಾಖಲಿಸಿದೆ. ಆ ಹಿನ್ನೆಲೆಯಲ್ಲಿ ಅವರು ಹಂತಂತವಾಗಿ ಬೆಂಗಳೂರಿಗೆ ಹೋಗಿ ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 4 ಹಂತದಲ್ಲಿ ಇದನ್ನ ಅರ್ಜಿನ ವಜಾ ಮಾಡ್ಬೇಕಂತೇಳಿ ಹೈಕೋರ್ಟ್ ಮುಖಾಂತರ ಹೋದಾಗ ನಾವಲ್ಲಿ ಅಡ್ವೊಕೇಟ್ ಇಟ್ಬಿಟ್ಟು ಹೋರಾಟ ಮಾಡಿ ಬನ್ನಿ ಬಗ್ಗೆ ಇನ್ನೆಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಧುಗ. ಈ ಬಡವರಿಗೆ ಸೇರ್ಬೇಕಾಗಿರುವಂತಹ ಸೈಟ್ ಇದು. ಈಗಾಗಲೇ ಪ್ರಕರಣ ದಾಖಲಾಗಿದೆ, ವಿಚಾರಣೆ ಹಂತದಲ್ಲಿದೆ. ಹೇಗೆ ತನಿಖೆ ನಡೆದಿದೆ, ಈಗ ಯಾರ್ಯಾರ ಹೆಸರುಗಳು ಇದರಲ್ಲಿ ಕೇಳಿ ಬರ್ತಾ ಇದೆ? ಹರೀಶ್, ಏನು 2009-10 ಏನು ವಸತಿ ರೈತರಿಗೆ ಒಂದು ಸೈಟ್ ಹಂಚಿಕೆ ವಿಚಾರವಾಗಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಇಲಾಖೆ ಏನಿದೆ ದಾವಣಗೆರೆಯಲ್ಲಿ, ಇಲ್ಲೊಂದು ಅರ್ಜಿ ಕರೆದಿರ್ತಾರೆ. ಈ ಸಂದರ್ಭದಲ್ಲಿ 1000 ನಿವೇಶನ ರೈತರು ಏನೋ ಅರ್ಜಿ ಹಾಕಿರ್ತಾರೆ. ಇದ್ದ ಸಂದರ್ಭದಲ್ಲಿ ಅರ್ಜಿ ಮುಗಿದ ಬಳಿಕ ಒಟ್ಟು 507 ಸೈಟ್ಗಳನ್ನ ಏನು ಬಿಗರ್ ಮಾಡ್ಬೇಕಂತೇಳಿ ಒಂದು ರೂಲ್ಸ್ ಆಗುತ್ತೆ. ಇದರಲ್ಲಿ 80-100 ಸೈಟ್ ಅನ್ನು ಹೊರತುಪಡಿಸಿ ಬಹುತೇಕ ಪಟ್ಟಭದ್ರ ಹಿತಾಕ್ಷಿಗಳಿಗೆ ಈ ಒಂದು ಸೈಟ್ನ
ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಾಜಕಾರಣಿಗಳು, ಡಾಕ್ಟರ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತೆ ಇನ್ನಿತರೆ ಪಟ್ಟಬದ್ಧ ಹಿತಾಕ್ಷಿಗಳು ಇರ್ಬೋದು, ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇರ್ಬೋದು, ಅವರ ಪ್ರಭಾವ ಬಳಸಿ ಏನೋ ಅಂತ ಏನು ಬಡವರಿಗೆ ಕೊಡ್ಬೇಕಂತ ಸೈಟ್ ಅನ್ನು ಏನು ಇವರು ಒಂದು ಮುಕ್ಕ 507ರಲ್ಲಿ ಒಂದು ಮುಕ್ಕಾಲು ಭಾಗ ಸೈಟ್ ಪಡೆದಕ್ಕಂಥದ್ದು. ಏನು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನಿರ್ತಾರೆ ಎಸ್ ಎ ರವೀಂದ್ರನಾಥ್ ಅವರು, ಅವರು ಕೂಡ ಒಂದು ಪ್ರಭಾವ ಬಳಸಿ ಒಂದು ಈ ಒಂದು ಅಕ್ರಮದಲ್ಲಿ ಏನು ಭಾಗಿಯಾಗಿದ್ರಂತ ಒಂದು ಆರೋಪ ಕೇಳ್ಬರ್ತಕ್ಕಂಥದ್ದು. ಏನು ಎಸ್ ಎ ರವೀಂದ್ರನಾಥ್ ಇದ್ದಾರೆ, ಅವ್ರ ಮಗಳ ಹೆಸರಿಗೂ ಕೂಡ ಒಂದು ಈ ಒಂದು ದೂಡ ಸೈಟ್ ನನ್ನ ಏನ ಅಲರ್ಟ್ ಮಾಡಿರ್ತಾರೆ. ಮತ್ತೆ ಏನು ಈ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ನಾಯಕ್ ಇರ್ಬೋದು, ಆಮೇಲೆ ಮಾಡಾಳ ವಿರೂಪಾಕ್ಷಪ್ಪ ಇರ್ಬೋದು, ಅವರು ಕೂಡ ಒಂದು ಪ್ರಭಾವ ಬಳಸಿ ಅವರ ಸಂಬಂಧಿಕರಿಗೆ ಆತ್ಮೀಯರಿಗೆ ಒಂದು ಸೈಟ್ ಪಡೆದಿರತಕ್ಕಂಥದ್ದು. ಮತ್ತೆ ಈಗಿನ ಜಿಲ್ಲಾಧ್ಯಕ್ಷರು ಏನಿದ್ದಾರೆ ಬಿಜೆಪಿ ವೀರೇಶ್ ಅನಗಾವಳಿ ಅವರು, ಅವರು ಕೂಡ ಏನು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹರೀಶ್, ಓಕೆ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಜೊತೆಗೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಮಣಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಣಿಯವರೇ. ನಮಸ್ತೆ ಸರ್. ನಮಸ್ತೆ. ಈಗ ದೂಡಾ ಪ್ರಕರಣ ಏನಿದೆ ಈಗ ನ್ಯಾಯಾಲಯದಲ್ಲಿದೆ, ಇವರೆಲ್ಲ ಆರೋಪಿಗಳೇನು ಮಾಡಿದ್ದಾರೆ, ಇಲ್ಲ ಇದನ್ನು ಕೈಬಿಟ್ಬಿಡಿ ಅಂತ ಕೂಡ ಪ್ರಕರಣ ಏನು ಅರ್ಜಿಯನ್ನು ಹಾಕಿದ್ರು. ಈಗ ಯಾವ ಹಂತದಲ್ಲಿದೆ ಸರ್, ಈಗ ಯಾರ್ಯಾರ ಹೆಸರುಗಳಿದೆ ಅದರಲ್ಲಿ, ಏನಾಗಿದ್ದಿದ್ದು? ಸರ್, ದಾವಣಗೆರೆ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 513 ವಸತಿ ರೈತರಿಗೆ ನಿವೇಶನ, ಬಡವರಿಗೆ, ಮನೆ ಇಲ್ಲದವರಿಗೆ, ಕುಟುಂಬದ ಯಾವುದೇ ಸದಸ್ಯರಿಗೆ ಮನೆ ಇಲ್ಲ, ವಸತಿ ಇಲ್ಲದವರಿಗೆ ಇದು ಸರ್ಕಾರದಿಂದ ಹರಾಜು ಮುಖಾಂತರ ಇದು ನಿವೇಶನನ್ನು ಇದನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಅವಾಗಿನ ಈಗಿನ ಆಲಿ ಇದು ಶಾಸಕರಾದಂತ ಎಸ್ ಎ ರವೀಂದ್ರನಾಥ್ ಅವರು, ಆಮೇಲೆ ಚನ್ನಗಿರಿ ಶಾಸಕರಾದಂತ ಮಾಡಾಳ ವಿರೂಪಾಕ್ಷಪ್ಪನವರು, ಆಮೇಲೆ ಈಗಿನ ಆಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಅನಗಾಡಿ ವೀರೇಶ್ ಅವರು, ಆಮೇಲೆ ಮಾಯಕೊಂಡದ ಮಾಜಿ ಶಾಸಕರು ಬಸವರಾಜ ನಾಯಕ್ ಅವರು, ಹಡಗಲಿಯ ಹಾಲಿ ಶಾಸಕರಾದಂತಹ ಬಿ ಟಿ ಪರಮೇಶ್ವರ ರಾಗ ಅವರು ಹೆಂಡತಿಗೆ ಮತ್ತು ಕುಟುಂಬದವರಿಗೆ ಈ ನಿವೇಶನಗಳನ್ನೆಲ್ಲ ತಗೊಂಡಿದ್ದಾರೆ. 2017ರಲ್ಲಿ ದಾವಣಗೆರೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಾನು ಪ್ರಕರಣ ದಾಖಲಿಸಿದ್ದೀನಿ. ದಾಖಲಿಸಿ ಹೋದ ವರ್ಷ ಇದ್ರ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಇವರ ಆರೋಪಿಗಳು ಅಂತೇಳಿ ಸಾಬೀತಾಗಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಅವರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ, ಈ ಪ್ರಕರಣದಿಂದ ನಮ್ಮನ್ನ ಕೈ ಬಿಡಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಅದರಲ್ಲಿ ಅಡ್ವೊಕೇಟ್ ಇಟ್ಬಿಟ್ಟು ಅದರ ಸೂಕ್ತ ದಾಖಲೆಗಳನ್ನ ಕೋರ್ಟಿಗೆ ಒದಗಿಸಿ ಅವ್ರು ಹಾಕ್ತಕ್ಕಂತ ಅರ್ಜಿನ ನ್ಯಾಯಾಲಯ ವಜಾ ಮಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಶ್ರೀರಾಮ ಸಿನಿಮ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಸರಿ, ದೂಡದ್ದು ಪ್ರಕರಣ ಇದೆಯಲ್ಲ ಸರ್, ಈಗ 3 ವರ್ಷ ಆಯ್ತು, 2017ರಲ್ಲಿ ದಾಖಲಾಗಿರೋದು. ಹೌದು. ಯಾವ ಹಂತದಲ್ಲಿದೆ ಸರ್ ಅದೀಗ, ಏನಾದರೂ ಅಂದ್ರೆ ಈಗ ಈಗಾಗಲೇ ಅವರು ಆರೋಪಿಗಳು ಏನ್ ಮಾಡ್ತಿದ್ದಾರೆ, ನಮ್ಮ ಈ ಕೇಸನ್ನ ಕೈಬಿಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ ಒಂದ್ ಕಡೆ. ಹೌದು ಹೌದು ಹೌದು. ಈಗ ನೋಡಿ, ಇದು ನನ್ ತಿಳಿದ ಮಟ್ಟಿಗೆ ಎಲ್ಲಾ ಕಡೆನೂ ಲೂಟಿ ಮಾಡ್ತಾ ಇದಾರೆ ಈ ರಾಜಕಾರಣಿಗಳು. ಅದರೊಳಗೆ ನಾವು ವಿಶೇಷವಾಗಿ ದಾವಣಗೆರೆದ್ದು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಣಿ ಸರ್ಕಾರ ಅವರು ಸ್ವಲ್ಪ RTI ಮೂಲಕ ಎಲ್ಲಾ ದಾಖಲೆಗಳನ್ನು ತೆಗೆದು ಸರಿಯಾಗಿ ವ್ಯವಸ್ಥಿತವಾಗಿ ಆದ್ಮೇಲೆ ನಾವು ಅದರ ಸಂಬಂಧಪಟ್ಟಂತ ದಾಖಲೆಗಳನ್ನು ತಗೊಂಡು ಕೋರ್ಟಿಗೆ ಹೋದಿವಿ ನಾವು. ಅಂದ್ರೆ 2009-10ರಲ್ಲಿ ಅದು ಬಡಾವಣೆ, ಒಂದು ಜೆಎಸ್ ಬಡಾವಣೆ ವಸತಿ ನಿರ್ಮಾಣ ಮಾಡಿ, ಅದು ನಿಯಮದ ಪ್ರಕಾರ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಲ್ಲಬೇಕಾದಂತಹ ಬಡಾವಣೆ ಅದು. ಸೊ ಈ ಅಲ್ಲಿ ದೂಡಾ ಅಧ್ಯಕ್ಷರು ಬಿಜೆಪಿಯ ಯಶವಂತರಾವ್ ಚೌಹಾಣ್ ಅಂತನ್ನುವಂತರು ಇದ್ರು. ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಅವತ್ತಿನ MLAಗಳು ಇದ್ದಂತವ್ರು, ಸುತ್ತಮುತ್ತಲು ಇದ್ದಂತವ್ರೆಲ್ಲ ಲೂಟಿ ಮಾಡಿದ್ರು. ಅದನ್ನ ತಮ್ಮ ಹೆಂಡತಿ, ಮಗ, ಮಗಳು, ಅಳಿಯ, PA ಇವರಿಗೆಲ್ಲ ಹಂಚಿದ್ರು. ಇವ್ರಿಗೇನಾದ್ರು ನಾಚಿಕೆ, ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇವರು ಹೇಳೋದೊಂದು ಮಾಡೋದೊಂದು, ಇಂಥ ನೀಚ ನಿರ್ಲಜ್ಜರು ಇವರು. ಒಂದು ಒಟ್ಟು 500 ಸೈಟ್ಗಳಲ್ಲಿ ಒಟ್ಟು 100 ಸೈಟ್ ಕೊಟ್ಟಂಗ್ ಮಾಡಿ 400 ಸೈಟ್ಗಳನ್ನ ನುಂಗಿ ಹಾಕಿದ್ದಾರೆ ಇವರು. ಕಂಪ್ಲೀಟ್ ದಾಖಲೆ ಇದೆ, ಅದರೊಳಗೆ ಏನು ಒಂದು ಇಂಚ್ ಕೂಡ ಇದಿಲ್ಲ. ಅದನ್ನ ಲೋಕಾಯುಕ್ತ ಹಾಕಿದ್ರು, ಲೋಕಾಯುಕ್ತದವರು ಫಸ್ಟ್ ಕ್ಲಾಸ್ ಅದನ್ನೆಲ್ಲ ರೆಡಿ ಮಾಡಿದ್ರು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅದು ಅಲ್ಲಿ ಹೋಯ್ತು, ಅದು ಬೆಂಗಳೂರು.
ಯಾಕಂದ್ರೆ ಇದರಲ್ಲಿ ಎಂಎಲ್ಎಗಳಿದ್ದಾರೆ. ಹೌದು ಹೌದು. ಸೊ ಇವ್ರದ್ದು ಕೋರ್ಟ್ ಅಲ್ಲಿ ಹೋಯ್ತು. ಅಲ್ಲಿ ಇವರು ನಾವು ನಮಗೆ ನಮ್ಮ ಈ ಹಗರಣವನ್ನ ರದ್ದು ಮಾಡಬೇಕು, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಅದು ಇದು ನಾಟಕ ಮಾಡಿ ಒಂದು ಅರ್ಜಿ ಹಾಕಿದ್ರು. ಸೊ ಅಲ್ಲಿ ಅದು ಅವರ ಅರ್ಜಿ ರಿಜೆಕ್ಟ್ ಆಗಿ ಅವರ ಅಪರಾಧ ಅಂದ್ರೆ ಈಗ ಅಪರಾಧ ಅಂತ ನಿಶ್ಚಿತ ಅಂತನ್ನುವಂಥದ್ದು ನ್ಯಾಯಾಲಯ ಹೇಳಿದೆ. ಸೊ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯ ನಿಶ್ಚಿತವಾಗಿ ನಾನು ಹೇಳ್ತೀನಿ, ಅವ್ರಿಗೆ ಶಿಕ್ಷೆ ಆಗತ್ತೆ, ಅವ್ರನ್ನ ಒತ್ತು ಓಡಿಸ್ಬೇಕು, ಆ ಸೈಟ್ಗಳನ್ನ ಬಡವರಿಗೆ ಹಂಚಬೇಕು ಅಂತನ್ನುವಂಥದ್ದು ನನ್ನ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪವರ್ಟಿ ಜೊತೆ ಮಾತನಾಡಿದಕ್ಕೆ.